ಸಬ್ಸ್ಕ್ರೈಬ್ ಮಾಡಲು ಈ ಬಟನ್ನ ಪ್ರೆಸ್ ಮಾಡಿ ಇಂದಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ದೇವರ ಅಥವಾ ಜೇಡರ ದಾಸಿಮೆಯ ಜನನ 1165 ಮುದನೂರು ಸುರಪೂರು ತಾಲೂಕು ಯಾದಗಿರಿ ಜಿಲ್ಲೆ. ಅಂಕಿತ ನಾಮ ರಾಮನಾಥ. ಶಿಕ್ಷಣ ದೇವರ ದಾಸಿಮೆಯ ಮುದನೂರಿನ ಸಮೀಪದಲ್ಲಿರುವ ಶೈವ ಕೇಂದ್ರವಾದ ಶ್ರೀಶೈಲದಲ್ಲಿ ಶ್ರೀ ಚಂದ್ರಗುಂಡ ಶಿವಾಚಾರ್ಯ ಗುರುಕುಲದಲ್ಲಿ ಅಪಾರ ವಿದ್ಯೆಯೊಂದಿಗೆ ಉತ್ತಮ ಸಂಸ್ಕಾರವನ್ನು ಕೂಡ ಪಡೆದು ಜ್ಞಾನವಂತನಾದನು. ದಾಸಿಮಯ್ಯ ಯಾವುದನ್ನು ಪ್ರಶ್ನಿಸದೆ ಸ್ವೀಕರಿಸುವ ಮನೋಭಾವದವನಲ್ಲ. ಪ್ರಖರ ವೈಚಾರಿಕ ನೆಲೆಗಟ್ಟಿನ ಅಸದೃಶ್ಯ ವ್ಯಕ್ತಿತ್ವವನ್ನು ಹೊಂದಿದವನಾಗಿದ್ದನು. ಜೇಡರ ದಾಸಿಮಯ್ಯ ಇವರು ಬರೆದಿರುವ ವಚನಗಳನ್ನು ತಿಳಿಯೋಣ ಬನ್ನಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುಣ್ಣಿಗಳೇನೆಂಬೆ ರಾಮನಾಥ. ವಚನ 2. ಹರ ತನ್ನ ಭಕ್ತರನ್ನ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿಣದ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದೆತ್ತಿ ಕೊಂಬ ನಮ್ಮ ರಾಮನಾಥ. ವಚನ 3. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾಗದವನ ಭಕ್ತಿ ಅಮೃತದೊಳು ವಿಷ ಬೆರೆದಂತೆ ಕಾಣ ರಾಮನಾಥ. ವಚನ 4. ಮೊಲೆ ಮೂಡಿ ಬಂದರೆ ಹೆಣ್ಣು ಎಂಬುವರು, ಗಡ್ಡ ಮೀಸೆ ಬಂದರೆ ಗಂಡೆಂಬುವರು. ನಡುವೆ ಸುಳಿದಾಡುವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ. ವಚನ 5. ಗುರುಭಕ್ತನಾದಲ್ಲಿ ಘಟಧರ್ಮ ಒಳಿದು, ಲಿಂಗಭಕ್ತನಾದಲ್ಲಿ ಮನಸಂಚಲ ನಿಂದು, ಜಂಗಮ ಭಕ್ತಿಯಲ್ಲಿ ಧನದಾಸೆ ಎಳಿದು, ತ್ರಿವಿಧಾಂಗ ಸೆಲೆಸಂದು ತ್ರಿಕರಣ ಶುದ್ಧನಾಗಿದ್ದವಂಗೆ, ಮತ್ತೆ ಕೈಲಾಸ ಎಂಬ ಕಾಳು ಮಾತಿಲ್ಲ, ಆತ ನಿಶ್ಚಿಂತ ನಿಜಮುಕ್ತನಯ್ಯ ರಾಮನಾಥ.